ಇನ್ನು ಈ 19 ಆರೋಪಗಳ ಪೈಕಿ 14 ರ ಆರೋಪದಲ್ಲಿ ಕೆಲ ಫೋಟೋಗಳ ಬಗ್ಗೆನೂ ಕೂಡ ರೂಪ ಅವರು ಉಲ್ಲೇಖಿಸಿದ್ದಾರೆ ಇದಕ್ಕೆ ಪೂರಕವಾಗಿ ಕೆಲ ಫೋಟೋಗಳನ್ನು ರಿಲೀಸ್ ಮಾಡಿದ್ದಾರೆ ಹಾಗಿದ್ರೆ ಯಾವುದು ಆ ಫೋಟೋಗಳು ಹಾಗಿದ್ರೆ ನಿಜಕ್ಕೂ ಅವು ಸಿಂಧೂರಿ ಬೇರೆ ಅಧಿಕಾರಿಗಳಿಗೆ ಕಳಿಸಿದಂತ ಫೋಟೋಗಳ ಅಸಲಿಗೆ ರೂಪ ಅವರು ಆ ಫೋಟೋಗಳನ್ನು ರಿಲೀಸ್ ಮಾಡಿರೋದು ಯಾಕೆ ಅದಕ್ಕೆ ರೋಹಿಣಿ ಅವರು ಕೊಟ್ಟಂತ ರಿಯಾಕ್ಷನ್ ಏನು ಮಹಿಳಾ ಅಧಿಕಾರಿಗಳ ಫೋಟೋ ಫೈಟ್ ರಿಪೋರ್ಟ್ ಇಲ್ಲಿದೆ ನೋಡಿ ಈಗ್ಯಾಕೆ ಹಾಕಿದೆ ಅಂದ್ರೆ ಆ 19 ಪಾಯಿಂಟ್ ಅಲ್ಲಿ ನಾನು ಅದೊಂದು ಪಾಯಿಂಟ್ ಬರ್ತಿದ್ದೀನಿ ಆಕೆ ಕಳಿಸಬಾರದು ಕಳಿಸಿ ಪಿಕ್ಸ್ ಕಳಿಸಿದಾರೆ ಅಂತ ಆ ಪಿಕ್ಸ್ ಏನು ಹಾಕಿದ್ದೀನಿ ಅದು ಸ್ಯಾಂಪಲ್ ಪಿಕ್ಸ್ ಅಷ್ಟೇ ಅಂತವರು ಇಂಥ ಪಿಕ್ಸ್ ಗಳನ್ನು ಪುರುಷ ಅಧಿಕಾರಿಗಳಿಗೆ ಕಳಿಸ್ತಾರೆ ಅಂದ್ರೆ ಏನು ಅರ್ಥ ರೋಹಿಣಿ ಸಿಂಧೂರಿ ವರ್ಸಸ್ ರೂಪಾ ಸಿಂಧೂರಿ ಐಐಎಸ್ ರೂಪಾ ಐಪಿಎಸ್ ಮಹಿಳಾ ಅಧಿಕಾರಿಗಳ ಮಲ್ಲಯುದ್ಧ ಬೀದಿ ಕಾಳಗವಾಗಿದೆ ಸಾಲು ಸಾಲು ಆರೋಪಗಳ ಮಿಸೈಲ್ ಹಾರಿಸಿರುವಂತ ಐಪಿಎಸ್ ಡಿ ರೂಪಾ ಸ್ಯಾಂಪಲ್ ಸಾಕ್ಷ್ಯವನ್ನು ರಿಲೀಸ್ ಮಾಡಿದ್ದಾರೆ ಅದೇ ಈ ಫೋಟೋಗಳು ಈ ಫೋಟೋಗಳೀಗ ಸಂಚಲನ ಎಬ್ಬಿಸಿವೆ ರೋಹಿಣಿ ಅವರ ಈ ಫೋಟೋಗಳನ್ನು ರಿಲೀಸ್ ಮಾಡಿದ್ದು ಬೇರೆ ಯಾರು ಅಲ್ಲ ಇದೇ ಡಿ ರೂಪಾ ರೋಹಿಣಿ ಹಾಸಿಗೆ ಮೇಲೆ ಮಲಗಿರುವಂತ ಫೋಟೋ ಸಲೂನ್ ನಲ್ಲಿ ಹೇರ್ ಕಟ್ ಮಾಡಿಸ್ತಾ ಇರುವ ಫೋಟೋ ಮಸಾಜ್ ಫೋಟೋ ಹೀಗೆ ತೀರಾ ಖಾಸಗಿ ಆಗಿರೋ ಫೋಟೋಗಳನ್ನು ರಿವೀಲ್ ಮಾಡಿದ್ದಾರೆ ಆ ಪಿಕ್ಸ್ ಏನು ಹಾಕಿದ್ದೀನಿ ಅದು ಸ್ಯಾಂಪಲ್ ಪಿಕ್ಸ್ ಅಷ್ಟೇ ಆ ಪಿಕ್ಸ್ ಏನು ಹಾಕಿದ್ದೀನಿ ಅದು ಸ್ಯಾಂಪಲ್ ಪಿಕ್ಸ್ ಅಷ್ಟೇ ರೋಹಿಣಿ ವಿರುದ್ಧ ರೂಪಾ ಫೋಟೋ ಬಾಂಬ್ 19 ಆರೋಪ ನಾಟ್ ಸೋ ಡಿಸೆಂಟ್ ಫೋಟೋ ರಿಲೀಸ್ ಸೋ ಒಂದು ಸಂಧಾನ ವಿಷಯಕ್ಕೆ ಬಂದಾಗ ನನಗೆ ಮೈ ಉರಿದೋಯ್ತು ಯಾಕಂದ್ರೆ ಎಲ್ಲೂ ಕೇಳಿಲ್ಲ ಈ ರೀತಿಯ ಒಂದು ಸಂಧಾನ ಹಾಗಾಗಿ ಈ ವಿಷಯಗಳನ್ನು ನಾನು ಬರೆದೆ ಎಸ್ ಐಎಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿ ಶಾಸಕ ಸಾರಾ ಮಹೇಶ್ ಬಳಿ ಸಂಧಾನಕ್ಕೆ ಹೋಗಿದ್ರು ಅನ್ನೋ ಸುದ್ದಿ ಸ್ಫೋಟವಾಗಿತ್ತು ಇಷ್ಟೇ ಇದರಿಂದ ರೊಚ್ಚಿಗೆದ್ದ ಐಪಿಎಸ್ ಅಧಿಕಾರಿ ರೂಪಾ ಈ ಸಂಧಾನಕ್ಕೆ ಹೋಗಿದ್ ಯಾಕೆ ಅಂತ ಪ್ರಶ್ನಿಸಿ ಆರೋಪಗಳ ಬಾಂಬ್ ಸಿಡಿಸಿದ್ದಾರೆ ಒಂದಲ್ಲ ಎರಡಲ್ಲ ಬರೋಬ್ಬರಿ 19 ಆರೋಪಗಳ ಸುರಿಮಳೆಯನ್ನೇ ಸುರಿಸಿದ್ದಾರೆ ಈ 19 ಆರೋಪದಲ್ಲಿ ಹೆಚ್ಚು ಸಂಚಲನ ಎಬ್ಬಿಸಿರೋದೆ ಈ 14ನೇ ಆರೋಪ ಅದೇನು ಅಂತ ಅಂದ್ರೆ ನಾಟ್ ಸೋ ಡಿಸೆಂಟ್ ಫೋಟೋಸ್ ಆರೋಪ ಹಾಗಾದ್ರೆ ಫೋಟೋ ಬಗ್ಗೆ ರೂಪ ಮಾಡಿರೋ 14ನೇ ಆರೋಪವಾದ್ರೂ ಏನು ಅದನ್ನೇ ತೋರಿಸ್ತೀವಿ ನೋಡಿ ಈಕೆ ಕೆಲವು ಐಎಎಸ್ ಅಧಿಕಾರಿಗಳಿಗೆ ಒಂದಲ್ಲ ಎರಡಲ್ಲ ಅನೇಕರಿಗೆ ತನ್ನ ನಾಟ್ ಸೋ ಡಿಸೆಂಟ್ ಚಿತ್ರಗಳನ್ನು ಕಳಿಸಿರುವ ಹಾಗೂ ಅವರನ್ನು ಉತ್ತೇಜಿಸುವ ಕಾರ್ಯ ಮಾಡಿರುವ ಆಪಾದನೆ ಇದೆ ಆ ಪಿಕ್ಸ್ ಗಳು ನನಗೆ ಸಿಕ್ಕಿವೆ ಇದು ಖಾಸಗಿ ವಿಷಯ ಆಗುವುದಿಲ್ಲ ಆಲ್ ಇಂಡಿಯಾ ಸರ್ವಿಸ್ ಕಂಡಕ್ಟ್ ರೂಲ್ಸ್ ಪ್ರಕಾರ ಹಿರಿಯ ಅಧಿಕಾರಿಗಳು ಈ ರೀತಿಯ ಪಿಕ್ಸ್ ಸಂಭಾಷಣೆ ಮಾಡುವುದು ಅಪರಾಧ ಈ ಆಪಾದನೆಗಳನ್ನ ಸರ್ಕಾರ ತನಿಖೆ ಮಾಡುವುದೇ ನೋಡಬೇಕಿದೆ ಯಾಕಂದ್ರೆ ಸತ್ಯಾಸತ್ಯತೆ ಹೊರಬರಬೇಕಿದೆ ಹೀಗಂತ ಆರೋಪ ಮಾಡಿರೋ ರೂಪಾ ಮತ್ತೊಂದು ಪೋಸ್ಟ್ ನಲ್ಲಿ ಸಾಕ್ಷ್ಯವನ್ನು ಒದಗಿಸಿದ್ದಾರೆ ಮತ್ತೊಂದು ಪೋಸ್ಟ್ ಮಾಡಿ ಫೋಟೋಗಳನ್ನು ರಿಲೀಸ್ ಮಾಡಿದ್ರು ನಾನು ರಿಲೀಸ್ ಮಾಡಿರೋ ಫೋಟೋ ಬರೀ ಸ್ಯಾಂಪಲ್ ಅಷ್ಟೇ ಎಸ್ ನಾನು ಯಾಕೆ ಆರೋಪ ಮಾಡ್ತಿದ್ದೀನಿ ನಾನು ಯಾಕೆ ಫೋಟೋಸ್ಗಳನ್ನ ರಿವೀಲ್ ಮಾಡ್ತಾ ಇದ್ದೀನಿ ಅನ್ನೋದಕ್ಕೂ ಸ್ಪಷ್ಟನೆ ಕೊಟ್ಟಿರುವ ರೂಪಾ 14 ಆರೋಪದಲ್ಲಿ ಫೋಟೋ ಬಗ್ಗೆ ಹೇಳಿದ್ದೆ ಹೀಗಾಗಿ ಫೋಟೋ ರಿವೀಲ್ ಮಾಡಿದ್ದೀನಿ ಇದು ಬರೀ ಸ್ಯಾಂಪಲ್ ಅಷ್ಟೇ ಅಂತ ಕಿಡಿ ಹೊತ್ತಿದ್ದಾರೆ ಆ ಪಿಕ್ಸ್ ನ ಮತ್ತೆ ಹಾಕಿರೋದು ಈಗ ಯಾಕೆ ಹಾಕಿದ್ರಿ ಅಂತ ಕೆಲವರು ಕೂಡ ಕೇಳಿದಿರಾ ಈಗ ಯಾಕೆ ಹಾಕಿದೆ ಅಂದ್ರೆ ಆ 19 ಪಾಯಿಂಟ್ ಅಲ್ಲಿ ನಾನು ಅದೊಂದು ಪಾಯಿಂಟ್ ಬರ್ತಿದ್ದೀನಿ ಆಕೆ ಕಳಿಸಬಾರದು ಕಳಿಸಿ ಪಿಕ್ಸ್ ಕಳಿಸಿದ್ದಾರೆ ಅಂತ ಆ ಪಿಕ್ಸ್ ಏನು ಹಾಕಿದ್ದೀನಿ ಅದು ಸ್ಯಾಂಪಲ್ ಪಿಕ್ಸ್ ಅಷ್ಟೇ ಸೊ ಅದರಲ್ಲಿ ಅದು ಅದರಲ್ಲಿ ಏನು ತಲೆದಿಂ ಬಿಟ್ಕೊಂಡು ಮಲಗಿರುವಂತಹ ಒಂದು ಪಿಕ್ ಇದೆ ಸಲೂನ್ ಅಲ್ಲಿ ಕೆಲಸ ಮಾಡಿಸ್ಕೊಳ್ತಿರುವಾಗ ತೆಗೆದಂತ ಪಿಕ್ ಇದೆ ಇಂಥ ಪಿಕ್ ಗಳನ್ನ ಒಬ್ಬ ಜವಾಬ್ದಾರಿಯುತ ಸ್ಥಾನ ಅದು ಐಎಎಸ್ ಅಂದ್ರೆ ತುಂಬಾ ಜನಸಾಮಾನ್ಯರು ಕೂಡ ಆಗಬೇಕು ಅಂತ ಬಯಸುವಂತ ಹುದ್ದೆ ಅದು ಎಲ್ಲರೂ ಬರೀತಾರೆ ಆ ಎಕ್ಸಾಮ್ ಅಂಥ ಒಬ್ಬ ಐಎಎಸ್ ಅಧಿಕಾರಿ ಎಲ್ಲರಿಗೂ ಪಾಠ ಹೇಳುವಂತ ಒಂದು ಸ್ಥಾನದಲ್ಲಿರಬೇಕು ಮಾದರಿಯಾಗಿರ್ಬೇಕು ಅಂಥವ್ರು ಇಂಥ ಪಿಕ್ಸ್ ಗಳನ್ನ ಪುರುಷ ಅಧಿಕಾರಿಗಳಿಗೆ ಕಳಿಸ್ತಾರೆ ಅಂದ್ರೆ ಏನರ್ಥ ಯಾಕೆ ಕಳಿಸ್ತಾರೆ ಯಾಕೆ ಕಳಿಸಬೇಕು ಅದು ಪ್ರೈವೇಟ್ ಮ್ಯಾಟರ್ ಆಗೋದಿಲ್ಲ ಈ ರೀತಿಯ ಫೋಟೋ ನಾರ್ಮಲ್ ಅನ್ನಿಸಿರಬಹುದು ಆದರೆ ಫೋಟೋ ನೋಡಿದ ಯಾರಿಗಾದ್ರೂ ಈ ರೀತಿಯ ಫೋಟೋ ನಾರ್ಮಲ್ ಅಂತ ಅನ್ಸಿರಬಹುದು ಅಂತಾನೆ ಫೋಟೋ ರಿಲೀಸ್ ಮಾಡಿರೋ ರೂಪಾ ಮಹಿಳಾ ಅಧಿಕಾರಿಯೊಬ್ರು ಪುರುಷ ಅಧಿಕಾರಿಗಳಿಗೆ ಫೋಟೋ ಕಳಿಸೋದು ಕಾನೂನು ಪ್ರಕಾರ ತಪ್ಪು ಅಂತ ಪ್ರತಿಪಾದಿಸಿದ್ದಾರೆ ಫೋಟೋ ಕಳಿಸಿದ್ದರ ಹಿಂದಿನ ಉದ್ದೇಶ ಏನು ಈ ಫೋಟೋ ಇಟ್ಕೊಂಡು ಏನೇನ್ ಮಾಡಿದ್ರು ಇದಕ್ಕಾಗಿ ಸಂಧಾನಕ್ಕೆ ಹೋದ್ರ ಅಂತ ಪ್ರಶ್ನಿಸಿದ್ದಾರೆ ಆ ತರ ಪಿಕ್ಸ್ ಕಳಿಸೋದು ನಾರ್ಮಲ್ ಅಂತ ಬಹಳಷ್ಟು ಜನಕ್ಕೆ ಅನ್ಸಬಹುದು ಅದ್ರಲ್ಲಿ ಏನೂ ಇಲ್ಲ ಅನ್ಸಬಹುದು
ಆದರೆ ಅವರು ಆ ಥರ ಒನ್ ಟು ಒನ್ ಪುರುಷ ಅಧಿಕಾರಿಗಳಿಗೆ ಕಳಿಸುವಾಗ ಅದು ನನಗೆ ಸಿಕ್ಕಿದೆ. ಸೊ ಯಾಕೆ ಕಳಿಸಿದ್ದಾರೆ, ಏನು ಅರ್ಥ ಅದರದ್ದು, ಏನಾದರ ಬಿಹೈಂಡ್ ಮೋಟಿವು, ಅದನ್ನು ಇಟ್ಕೊಂಡು ಅವ್ರು ಏನೇನು ಮಾಡಿದರು, ಅದಕ್ಕೋಸ್ಕರ ಸಂಧಾನಕ್ಕೆ ಹೋದ್ರ ಸಾರಾ ಮಹೇಶ್ ಅವ್ರ ಹತ್ರ? ಮಣಿವಣ್ಣನ್ ಅವರು ಕರ್ಕೊಂಡು ಹೋಗಿದ್ದಾರೆ, ಅದು ಕೂಡ ಎಲ್ಲರಿಗೂ ಗೊತ್ತಿದೆ. ಅದನ್ನು ಸಾರಾ ಮಹೇಶ್ ಆನರಬಲ್ ಎಮ್ ಎಲ್ ಎ ಫ್ಲೋರ್ ಆಫ್ ದ ಹೌಸಲ್ಲೇ ಹೇಳಿದ್ದಾರೆ. ಸೊ ಯಾಕೆ ಹೋದ್ರು ಹಾಗಾದ್ರೆ? ನಾನು ಯಾರಿಗೆ ಫೋಟೋ ಕಳಿಸಿದ್ದೀನಿ ಬಹಿರಂಗ ಪಡಿಸ್ಲಿ? ರೂಪಾ ಆರೋಪಗಳಿಗೆ ಮೌನ ಮುರಿದ ಸಿಂಧೂರಿ, ರೂಪಾ ಆರೋಪಗಳಿಗೆ ಮೌನ ಮುರಿದಿರುವಂತ ರೋಹಿಣಿ ಸಿಂಧೂರಿ ರೂಪಾ ವಿರುದ್ಧ ಗರಂ ಆಗಿದ್ದಾರೆ. ಆಧಾರರಹಿತ ಆರೋಪ ಮಾಡಿರೋ ರೂಪಾ ಅಧಿಕಾರಿಗಳ ಹೆಸರನ್ನ ಬಹಿರಂಗ ಪಡಿಸ್ಲಿ ಅಂತ ಸವಾಲ್ ಎಸ್ತಿದ್ದಾರೆ. ನನ್ನ ಸಾಮಾಜಿಕ ಮಾಧ್ಯಮಗಳಿಂದ ಹಾಗೂ ವಾಟ್ಸಪ್ ಸ್ಟೇಟಸ್ಗಳಿಂದ ಸ್ಕ್ರೀನ್ ಶಾಟ್ಗಳ ಮೂಲಕ ಸಂಗ್ರಹಿಸಿರುವ ಫೋಟೋಗಳನ್ನ ನನ್ನ ತೇಜೋವಧೆ ಮಾಡಲು ರೂಪಾ ಬಳಸಿದ್ದಾರೆ. ಈ ಫೋಟೋಗಳನ್ನ ನಾನು ಕಳಿಸಿದ್ದೇನೆ ಎನ್ನುವ ಅಧಿಕಾರಿಗಳ ಹೆಸರನ್ನ ಬಹಿರಂಗಪಡಿಸಬೇಕು, ಈ ಬಗ್ಗೆ ತನಿಖೆ ನಡೆಯಬೇಕು. ಅಧಿಕಾರಿಗಳ ಹೆಸರನ್ನ ರೋಹಿಣಿ ಅವರೇ ಬಹಿರಂಗಪಡಿಸಲಿ. ರೋಹಿಣಿ ಸಿಂಧೂರಿ ಸವಾಲ್ಗೆ ರೂಪಾ ಕೌಂಟರ್ ಅಟ್ಯಾಕ್. ಇನ್ನು ಅಧಿಕಾರಿಗಳ ಹೆಸರನ್ನ ಬಹಿರಂಗ ಪಡಿಸಲಿ ಅಂತ ಸವಾಲ್ ಎಸ್ತಿದ್ದ ರೋಹಿಣಿಗೆ ರೂಪಾ ಕೌಂಟರ್ ಕೊಟ್ಟಿದ್ದಾರೆ. ಅಧಿಕಾರಿಗಳೇ ಕೊಟ್ಟಿದ್ದ ಫೋಟೋವನ್ನ ಹಾಕಿದ್ದೀನಿ, ತೇಜೋವಧೆ ಅಂತ ಹೇಳಿ ಸಿಂಪತಿ ಕ್ರಿಯೇಟ್ ಮಾಡ್ತಿದ್ದಾರೆ. ಮೂವರು ಅಧಿಕಾರಿಗಳ ಹೆಸರನ್ನ ಅವರೇ ರಿವೀಲ್ ಮಾಡ್ಲಿ ಅಂತ ಅಟ್ಯಾಕ್ ಮಾಡಿದ್ದಾರೆ. ಇರುವಂತ ಪಿಕ್ಚರ್ಸ್ ಯಾವ್ದೇ ಅವ್ರು ಯಾವ್ದೇ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದು ಅಂತಲ್ಲ, ಇನ್ನೊಂದಲ್ಲ, ನನ್ನ ಕೈಗೆ ನೇರವಾಗಿ ಸಿಕ್ಕಿದೆ. ಕೆಲವು ಅಧಿಕಾರಿಗಳಿಂದ ಕಳಿಸಿದ್ದಂತ ಪಿಕ್ಸ್ಗಳು ಕಳಿಸಿದವ್ರಿಗೆ ಇಲ್ಲದೆ ಇರುವಂತಹ ಒಂದು ತೇಜೋವಧೆ ಬಗ್ಗೆ ಇಲ್ಲದೆ ಇರುವಂಥ ಪರಿಕಲ್ಪನೆ. ಈಗ ನಾನು ಅದನ್ನು ಹಾಕಿದ ಮೇಲೆ ಯಾಕೆ ಕೆಲವರು ತೇಜೋವಧೆ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದೀರಿ. ಐ ಥಿಂಕ್ ಇಟ್ ಈಸ್ ಅ ಮಿಸ್ಪ್ಲೇಸ್ಡ್ ಸಿಂಪತಿ ಅಗೇನ್. ಸಾಮಾಜಿಕ ಜಾಲತಾಣಗಳಲ್ಲಿ ಅವರು ಹಾಕ್ಕೊಂಡಿರೋ ಪಿಕ್ಚರ್ಸು, ಯಾವಾಗ ಹಾಕ್ಕೊಂಡಿದ್ದಾರೆ, ದಿಂಬ ಮೇಲೆ ಮಲ್ಕೊಂಡಿರೋ ಫೋಟೋ ಯಾವಾಗ ಹಾಕಿದ್ದಾರೆ ತೋರಿಸಿ ನನಗೆ. ಯಾವ ಜಾಲತಾಣದಲ್ಲಿ ಯಾವಾಗ ಹಾಕಿದ್ದಾರೆ, ಡೇಟು ಸ್ಟ್ಯಾಂಪು ಇರ್ತದೆ, ಅದು ಹಿಸ್ಟ್ರಿ ಇರ್ತದೆ, ತೆಗೆದು ತೋರಿಸಿ ಎಲ್ಲಿಂದ ಎಲ್ಲಿ ಹಾಕಿದ್ದಾರೆ ಬಹಿರಂಗವಾಗಿ ಅಂತ. ಇದನ್ನು ಒಂದೋ ಇಬ್ಬರೋ ಮೂವರೋ ಅಧಿಕಾರಿಗಳಿಗೆ ಕಳಿಸಿದ್ದು ಅವರೇ ಬಾಯಿ ಬಿಡಲಿ, ಅವರು ಕಳಿಸಿರೋ ಅಷ್ಟು ಧೈರ್ಯ ಅವ್ರಿಗಿದೆ ಅಂದಮೇಲೆ ಅವರೇ ಬಾಯಿ ಬಿಡಲಿ ಯಾರಿಗೆ ಕಳಿಸಿದ್ದು ಅಂತ. ಇದು ಸರ್ಕಾರದ ಮಟ್ಟದಲ್ಲಿ ತನಿಖೆ ಆಗ್ತದೆ. ಒಟ್ಟಿನಲ್ಲಿ ರೂಪಾ ರಿಲೀಸ್ ಮಾಡಿದ ಫೋಟೋ ಈಗ ಸಂಚಲನ ಎಬ್ಬಿಸಿದ್ದು ಫೋಟೋ ಕಾಳಗಕ್ಕೆ ಕಾರಣವಾಗಿದೆ. ಇವರಿಬ್ಬರ ಫೋಟೋ ಫೈಟ್ ಮತ್ತಷ್ಟು ತಾರಕಕ್ಕೇರೋ ಸಾಧ್ಯತೆ ಇದ್ದು ಸಮರ ಅದ್ಯಾವ ಹಂತ ತಲುಪುತ್ತೋ ಕಾದು ನೋಡಬೇಕಿದೆ. ಪ್ರಜ್ವಲ್, ಟಿವಿ 9, ಬೆಂಗಳೂರು.